तम गे नम नूतन सरकार चुनाव के मुंचे ना ईदू ग्यारंटी को ना जन जन तुम आशीर्वाद ना ईदू ग्यारंटी अनुष्ठान तरती को मोदी ग्रह ज्योति योजना एर्नूर यूनिट वे उचित व्युत प्रति मन के ना को इन गैस बेले इन पदार्थ बेले हमले प्रति मन के गृहलक्ष्मी योजने एर सवि रूपाय कुटुबद मुख्यस्थे हण्मू तब सहोदरी अन्न भाग्य नावे मदद हिंदे सवि हदमूर सवि हद सरकार आ सदर्भदे ना ईद के जी प्रारंभिकवा रूपाय को तदंतर आूपाय रियाक्ट तक रूपाय कड़मे उचित ईद के जी अखियन को तदनंतर बेड़के जास्ती आगद जास्ती आगद के जी बदली ओल के जी अखिया उचित ना को जी मुदे बंद सरकार हिंदी सरकार के जी ईद के जी मत इस नावे नम अधिकारी बंद ईद के जी अखी बदले हूं के जी अखिया ना को अन्न भाग्य योजने अदरते ना निरुद्योग युवक पदवीधर आगे डिप्लोमा होलडर्स आगे तम विद्याभ्यास मुगस मेले आर तिंग समय काश उद्योग पड़क प्रयत्न आर तिंगे उद्योग आर तिंग नर ಪದವಿದಾರರಿಗೆ 3000 ಡಿಪ್ಲೋಮಾ ಹೋಲ್ಡರ್ಗೆ 1.5000 ಅಂತೆ 2 ವರ್ಷದ ಕಾಲ ಅಥವಾ ಯಾವಾಗ ಇಲ್ಲಿವರೆಗೆ ಅವರಿಗೆ ಉದ್ಯೋಗ ಸಿಗುತ್ತದೆ ಅಲ್ಲಿವರೆಗೆ ಆ ಒಂದು ಯುವನಿಧಿ ಕಾರ್ಯಕ್ರಮವನ್ನು ಹಾಕೊಂಡ್ವಿ ಇದಲ್ಲದೆ ನಾವು ಶಕ್ತಿ ಯೋಜನೆ ಇದಕ್ಕಿಂತ ಮುಂಚೆ ತರ ಒಂದು ಚಾಲನೆ ಕೊಟ್ಟಿದ್ದೀವಿ ಎಲ್ಲ ನಮ್ಮ ಮಹಿಳೆಯರಿಗೆ नम के बस उचित प्रयाण नोड़ी गमन महिरा तायंदर सहोदरी हण्मू शाले हण्मू उचित बस प्रयाण माता अब शक्ति योजना ना चालने को योजने गृह ज्योति ना ರಾಜ್ಯಾದ್ಯಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗುಲ್ಬರ್ಗಾದಲ್ಲಿ ಕಲಬುರಗಿಯಲ್ಲಿ ಇಲ್ಲಿ ನಾವು ವಿಜಯಪುರ ಜಿಲ್ಲೆ ತುಂಬಸ ಚಾಲನೆಯನ್ನು ಕೊಟ್ಟಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಕೂಡ ನಾವು ಈಗ ಆಗಸ್ಟ್ 15 ರಲ್ಲಿ 15 ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅಕ್ಕಿನೂ ಕೂಡ ಅನ್ನಭಾಗ್ಯ ಯೋಜನೆ ತಮ್ಮ ಗೊತ್ತಿದೆ ನಾವು 5 ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೇಳಿದಾಗ ಕೇಂದ್ರ ಸರ್ಕಾರ और लक्ष मेट्रिक टन का अकू कमर निराकर्ष मदलक आम निराकर्ष अदा ना कोट नड़ी ना नुड़दे नड़दी मत नुड़े ना नड़ी अंत आई के जी दुड हूँ मूवत्क रूपाय रूपाय सह ಪ್ರತಿಯೊಬ್ಬರಿಗೆ ಕೊಡೋರ ಅಕೌಂಟ್ಗೆ ಕೊಡುವಂತ ಕೆಲಸ ಮಾಡಿದೆ ಅಂದ್ರೆ ನಮ್ಮನ ಅಕ್ಕಿ ಅವರು ಕೊಡದೇ ಇದ್ದರೆ ಕೇಂದ್ರ ಸರ್ಕಾರ ನಾವು ವಚನ ಪ್ರಶ್ನೆ ಆಗಬಾರದು ಅಂತ ತಿಳ್ಕೊಂಡು 170 ರೂಪಾಯಿ ಅಂತ ಕೊಡ್ತಾ ಇದ್ದೀವಿ ಹೀಗಾಗಿ ಚುನಾವಣೆ ಪೂರ್ವದಲ್ಲಿ ನಾವು ಏನು ಭರವಸೆ ಅಂತ ಕೊಟ್ಟಿದ್ವಿ
ಮಾತುಗಳನ್ನು ಕೊಟ್ಟಿದ್ವಿ ಈ ಐದು ಗ್ಯಾರಂಟಿಯನ್ನು ನಾವು ತಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದ್ರೆ ನಾವು ಜಾರಿಗೊಳಿಸ್ತೀವಿ ಅಂತ ಹೇಳಿ ಅದನ್ನ ತಮ್ಮ ಆಶೀರ್ವಾದದಿಂದ ನಾವು ಇವತ್ತು ಐತಿಹಾಸಿಕ ಒಂದು ಬಹುಮತವನ್ನು 136 ಸೀಟುಗಳನ್ನು ಹೊಡೆದಂತ ಬಹುಮತವನ್ನು ಹೊಂದಿ ಇವತ್ತು ಆ ಐದು ಗ್ಯಾರಂಟಿಯನ್ನು ಇವತ್ತು ಉಳಿಸಿಕೊಳ್ಳಕ್ಕಂತ ಕೆಲಸ ಮಾಡಿದ್ವಿ ನೋಡಿದಂತೆ ನಾವು ನಡೆದಿದ್ದೀವಿ ಇವತ್ತು ಪ್ರಾಸ್ತಾವಿಕವಾಗಿ ಗೋಟ್ಯಾರ್ ಅವರು ಹೇಳಿದ್ರು ಹಿಂದೆನೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಸನ್ಮಾನ್ಯ ಶ್ರೀ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 10 ಹಾರ್ಸ್ ಪವರ್ ವರೆಗೆ ನಾವು ಪಂಪ್ ಸೆಟ್ಗಳಿಗೆ ಉಚಿತವಾದಂತ ವಿದ್ಯುತ್ ಶಕ್ತಿಯನ್ನು ಕೊಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರನೇ ರೈತರ ಉದ್ದೇಶ ಪಂಪ್ ಸೆಟ್ಗಳು ಅದು ನಮ್ಮ ಜಿಲ್ಲೆಯಲ್ಲಿ ಸುಮಾರು 1200 ಕೋಟಿ ರೂಪಾಯಿ ಆಗ್ತಿದೆ ಅಂತ ಈಗ ಗೋಟ್ಯಾರ್ ಅವರು ಹೇಳಿದರು ಎಷ್ಟು ಲಕ್ಷ ಪಂಪ್ ಸೆಟ್ಗಳು 1200 ಕೋಟಿ ಇವತ್ತು ನಾವೇನು ಗೃಹ ಜ್ಯೋತಿ ಯೋಜನೆಗೆ ಚಾಲನೆ ಕೊಟ್ಟಿದ್ದೀವಿ ಇದರಿಂದ 279 ಕೋಟಿ ರೂಪಾಯಿ ಇವತ್ತು ಸಹ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಗೆ ಕೊಡ್ತಾ ಇದೆ ಒಟ್ಟಾರೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈ ಗೃಹ ಬಳಕೆದಾರರ ಸಂಖ್ಯೆ ಎಷ್ಟಿದೆ 460,067 ಇದೆ ಈಗಾಗಲೇ ಸುಮಾರು 377,535 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಈ 440,000 ಕೇವಲ 26,000 ಜನ ಮಾತ್ರ ಉಳಿತಾರೆ ಅಂದ್ರೆ 414,000 ಅಂದಾಜಾಗಿದೆ ಅಂದ್ರೆ ಕೇವಲ ಉಳಿಯವರು ಎಷ್ಟು 440,000 ಕೇವಲ 26,000 ಜನ 460,000 ಕೇವಲ 26,000 ಜನ ಉಳಿತಾರೆ ಅದರಲ್ಲಿ ನಗರದಲ್ಲಿ 24,000 ಜನ ಹಳ್ಳಿಗಳಲ್ಲಿ ಕೇವಲ 2,000 ಜನ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ 99.5% ಅಂದ್ರೆ 100 ಇದ್ದ ಹಾಗೆ ಅದು ಎಲ್ಲೋ ಒಂದು ಹಳ್ಳಿ ಒಬ್ಬರು 99.5% ಇವತ್ತು ಸೇರಿದಾಗ್ತದೆ ಶಹರದಲ್ಲಿ ಕೂಡ ಇವತ್ತು ದಿವಸ ನಾವು ಸುಮಾರು 90% ಅಷ್ಟು ಉಚಿತವಾಗಿ ವಿದ್ಯುತ್ ಶಕ್ತಿಗೆ ಒಂದು ಯೋಜನೆ ಇವತ್ತು ಸಹ ಫಲಾನುಭವ ಅಂತ ನಮ್ಮ ಜನರು ಅಂತಾರೆ ಬಹಳಷ್ಟು ಟೀಕೆಗಳನ್ನ ತಾವು ಗಮನಿಸಿದ್ದೀರಿ ದುಡ್ಡು ಎಲ್ಲಿಂದ ತರ್ತಾರೆ ಇದು ಆಗೋದಿಲ್ಲ ಈ ಯೋಜನೆಗಳು ವಿಫಲ ಆಗ್ತವೆ योजने प्रयोजन अंत अनेक प्रश्न सह विरोध पक्ष अनेक मध्यम गमी आवतु अब उत्तर को अधिकार बंद एर तिंगल ना ईदू योजने जारी क्रम कईकूस तबादले शक्ति आयु एर नाग्य आयु ಇವತ್ತು ಗೃಹ ಜ್ಯೋತಿ ಆಯಿತು ಆಗಸ್ಟ್ 15 ಕ್ಕೆ ಗೃಹ ಲಕ್ಷ್ಮಿ ಆಗ್ತದೆ ಮುಂದೆ 6 ತಿಂಗಳ ನಂತರ ಇವತ್ತು ಏನು ಅದು ಬರ್ತದೆ ನಮ್ಮ ಯುವನಿದಿನ ಕೂಡ ಆಗ್ತದೆ ಹೀಗಾಗಿ ನೀವು ಏನು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಮಗೆ ಅಧಿಕಾರ ಕೊಟ್ಟಿದ್ರಿ ನಿಮ್ಮ ವಿಶ್ವಾಸಕ್ಕೆ ನಾವು ತಕ್ಕಂತೆ ನಡೆದಿದ್ದೀವಿ ನೋಡಿದಂತೆ ನಾವು ನಡೆದಿದ್ದೀವಿ ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ತೀನಿ